ಸತೀಶ್ ಜಾರಕಿಹೊಳಿ ಅವರು ಅವರ ಏನೋ ಮಾನಸಿಕತೆಯನ್ನ ಕೆಟ್ಟ ಮಾನಸಿಕತೆಯನ್ನ ತೋರಿಸಿದ್ದಾರೆ. ಇದು ಕೇವಲ ಒಂದು ಧರ್ಮವನ್ನ ಅಥವಾ ಮುಸಲ್ಮಾನರನ್ನ ಓಲೈಕೆ ಮಾಡುವಂತ ತಂತ್ರ. ಈ ತಂತ್ರದ ಕಾರಣಕ್ಕಾಗಿ ಇವತ್ತು ಭಾರತ ದೇಶದಲ್ಲಿ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು. ಕಾಶ್ಮೀರದಿಂದ ಕೇರಳ ತನಕ ಇವತ್ತು ಉಂಟಾಗಿರುವಂತ ಸಮಸ್ಯೆ, ಇವತ್ತೇನು ಧರ್ಮ ಪರಿವರ್ತನೆ ಆಗ್ತಾ ಇದೆ, ಮತ ಪರಿವರ್ತನೆ ಆಗ್ತಾ ಇದೆ, ಭಯೋತ್ಪಾದಕತೆ ಆಗ್ತಾ ಇದೆ. ಕಾಂಗ್ರೆಸ್ಸಿನಿಂದ ಮಾನಸಿಕತೆಯ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಮತ್ತೆ ಅದನ್ನೇ ಅವರು ಸಾಬೀತು ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿ ಇವತ್ತು ಹಿಂದೂಗಳನ್ನು ಕೆರಳಿಸುವಂತ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ, ಅವರು ಹಿಂದೂಗಳ ಕ್ಷಮೆಯಾಚನೆ ಮಾಡಬೇಕು, ಇಲ್ಲದೆ ಹೋದರೆ ಬರುವಂಥ ದಿನಗಳಲ್ಲಿ ಪ್ರತಿಭಟನೆಯನ್ನು ಕೂಡ ಅವರು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಹೇಳ್ತಾರೆ ಮೋದಿ ಅವರ ಸರ್ಕಾರ ಮತ್ತೆ ಬೇಕು ಅಂದರೆ ಬಡವರು ಒಬ್ಬರು ಉಳಿಯಲ್ಲ. ಖಂಡಿತ ಅವ್ರು ಹೇಳೋದು ಸತ್ಯ ಇದೆ, ಬಡವರು ಉಳಿಯಲ್ಲ. ಯಾಕೆಂದರೆ ಬಡವರನ್ನ ಶ್ರೀಮಂತರನ್ನಾಗಿಸಬೇಕು ಅನ್ನುವಂಥದ್ದು ಮೋದಿಯ ಸಂಕಲ್ಪ. ಮೋದಿ ಕೇವಲ 2024 ಚುನಾವಣೆ ನಾನು ಗೆಲ್ಲಬೇಕು, 2029 ಚುನಾವಣೆ ಗೆಲ್ಲಬೇಕು ಅನ್ನುವಂಥದ್ದನ್ನು ಭಾರಿ ಕಾಂಗ್ರೆಸ್ಸಿನ ಥರ ಮುಂದಿನ ಚುನಾವಣೆಗೆ ಯೋಚನೆ ಮಾಡುವಂಥ ರಾಜಕಾರಣಿನೂ ಅಲ್ಲ, ಪ್ರಧಾನಿನೂ ಅಲ್ಲ, ಅಂಥ ಭಾರತೀಯ ಜನತಾ ಪಾರ್ಟಿನೂ ಅಲ್ಲ. ಪ್ರಧಾನಿಯವರು ಯೋಚನೆ ಮಾಡ್ತಾ ಇರುವಂಥದ್ದು 100ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಭಾರತ ಹೇಗಿರಬೇಕು, ಪ್ರಪಂಚದ ವಿಶ್ವದ ಎಲ್ಲ ಅಗ್ರಗಣ್ಯಗಳ ರಾಷ್ಟ್ರಗಳ ಮಧ್ಯೆ ಭಾರತ ಬಂದು ನಿಲ್ಲಬೇಕು, ಮುಂದುವರಿದ ದೇಶಗಳ ಪೈಕಿ 1, 2, 3ನೇ ಜಾಗದಲ್ಲಿ ಭಾರತ ಬಂದು ನಿಲ್ಲಬೇಕು, ಆ ಎತ್ತರಕ್ಕೆ ಇವತ್ತು ಭಾರತೀಯರನ್ನೇ ಏರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಹಗಲು ಇರುಳು ನಮ್ಮ ಪ್ರಧಾನಿಯವರು ಕೆಲಸ ಮಾಡ್ತಾ ಇದ್ದಾರೆ. ಬಡತನ ಏನಿದ್ರು, NREGA ಕೆಲಸ ಬಡವರಿಗೆ ಕೊಟ್ಟಿರುವಂಥದ್ದು ಏನಿದ್ರು, ಗರೀಬಿ ಹಟಾವ ಅನ್ನುವಂಥ ಸ್ಲೋಗನ್ ಏನಿದ್ರು ಅದು ಕಾಂಗ್ರೆಸ್ನ ಸ್ಲೋಗನ್. ಯಾಕಂದರೆ ಸ್ಲೋಗನ್ ಸ್ಲೋಗನ್ ಆಗಿ ಉಳಿಬೇಕು, ಅವರ ಘೋಷಣೆ ಘೋಷಣೆಯಾಗಿ ಉಳಿಬೇಕು, ಬಡವರು ಬಡವರಾಗಿ ಉಳಿಬೇಕು, ನಾವು ಚುನಾವಣೆ ಸಂದರ್ಭದಲ್ಲಿ ದುಡ್ಡು ಕೊಟ್ಟು ಓಟು ತಗೋಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ಷಡ್ಯಂತ್ರ. ಅವರು 50 ವರ್ಷದಲ್ಲಿ ಆಡಳಿತ ನಡೆಸಿ ಇದನ್ನೇ ಮಾಡಿದರು. ಆದರೆ ಪ್ರಧಾನಿಯ ಸಂಕಲ್ಪ ಇರುತ್ತೆ ಈ ಭಾರತವನ್ನು ಪ್ರಪಂಚದ ಮಧ್ಯೆ ಎತ್ತರಕ್ಕೆ ಏರಿಸಬೇಕು ಅನ್ನುವಂಥದ್ದು ಇದನ್ನು ಆ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅದೇ ಮಾಡಿದ್ದು, ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದರು, ಗೊಂದಲ ಎಬ್ಬಿಸಿದರು, ಲಿಂಗಾಯತರು ವೀರಶೈವರಂತ ಒಡೆಯ ಕೊರಟಿದ್ರು, ಗೊಂದಲ ಎಬ್ಬಿಸಿದ್ರು, ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಮಾತ್ರ ಪ್ರವಾಸವನ್ನು ಕೊಟ್ಟರು, ಗೊಂದಲ ಎಬ್ಬಿಸಿದ್ರು. ಅದರ ಜೊತೆಗೆ ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ KFDಯಲ್ಲಿ ಭಯೋತ್ಪಾದಕರು ಈ ರಾಜ್ಯದಲ್ಲಿ ಸಿಕ್ಕಾಕೊಂಡಿದ್ರು ಅವರನ್ನು ಜೈಲಿಂದ ಬಿಡಿಸಿದ್ರು. ಇದು ಸಿದ್ದರಾಮಯ್ಯನವರ ಕೊಡುಗೆ, ಇದು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಮಾಡಿರುವಂಥದ್ದು. ಅವರ ಆಳ್ತವನ್ನ ಆ ಒಂದು ಕನಸು ಏನದು ಕೆಟ್ಟ ಕನಸನ್ನ ದುಸ್ವಪ್ನವನ್ನ ಇನ್ನೂ ರಾಜ್ಯದ ಜನ ಮರ್ತಿಲ್ಲ. ಅವರಿರುವಂಥ ಕಾಲದಲ್ಲಿ ಈ ರಾಜ್ಯದಲ್ಲಿ ಗೊಂದಲ ನಿರ್ಮಾಯಿತು, ಜಾತಿ ಜಾತಿಗಳ ಮಧ್ಯೆ ಎತ್ತಿ ಕಟ್ಟುವಂಥ ಕೆಲಸ, ವರ್ಗಗಳ ಮಕ್ಕಳಿಗೆ ಮಾತ್ರ ಪ್ರವಾಸವನ್ನು ಕೊಟ್ಟರು, ಗೊಂದಲ ಎಬ್ಬಿಸಿದ್ರು. ಅದರ ಜೊತೆಗೆ ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ KFDಯಲ್ಲಿ ಭಯೋತ್ಪಾದಕರು ಈ ರಾಜ್ಯದಲ್ಲಿ ಸಿಕ್ಕಾಕೊಂಡಿದ್ರು ಅವರನ್ನು ಜೈಲಿಂದ ಬಿಡಿಸಿದ್ರು. ಇದು ಸಿದ್ದರಾಮಯ್ಯನವರ ಕೊಡುಗೆ, ಇದು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಮಾಡಿರುವಂಥದ್ದು. ಅವರ ಆಳ್ತವನ್ನ ಆ ಒಂದು ಕನಸು ಏನದು ಕೆಟ್ಟ ಕನಸನ್ನ ದುಸ್ವಪ್ನವನ್ನ ಇನ್ನೂ ರಾಜ್ಯದ ಜನ ಮರ್ತಿಲ್ಲ. ಅವರಿರುವಂಥ ಕಾಲದಲ್ಲಿ ಈ ರಾಜ್ಯದಲ್ಲಿ ಗೊಂದಲ ನಿರ್ಮಾಯಿತು, ಜಾತಿ ಜಾತಿಗಳ ಮಧ್ಯೆ ಎತ್ತಿ ಕಟ್ಟುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರು, ಮತ್ತೆ ಅದನ್ನೇ ಮಾಡಬೇಕು ಅಂತಿದ್ದಾರೆ. ಅದರ ಜೊತೆಗೆ ಈಗಿರುವಂಥ ಅಲ್ಪಸಂಖ್ಯಾತರ ಹಣಕ್ಕೆ ಮತ್ತೆ 10,000 ಕೋಟಿ ನಾನು ಮುಸಲ್ಮಾನರಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಇದು ಸಿದ್ದರಾಮಯ್ಯನವರು. ಅವರು ಶಾದಿ ಬಗ್ಗೆ ಯಾರಿಗೆ ಮಾಡಿದ್ರಿ? ಎಲ್ಲ ಜಾತಿಯಲ್ಲಿ ಬಡವರಿದ್ದಾರೆ, ನಿಮ್ಮ ಜಾತಿಯಲ್ಲಿ ಯಾವ ಕುರುಬ ಜಾತಿಯ ಯಾವ ಹಿಂದುಳಿದ ವರ್ಗ ಯಾವ ಅಹಿಂದ ಅಂತ ನೀವು ಹೇಳ್ತೀರಿ, ಅದರಲ್ಲೂ ಬಡವರಿದ್ರು, ಆದರೆ ಯಾಕೆ ಅವರಿಗೆ ಯಾಕೆ ನೀವು ಶಾದಿ ಭಾಗ್ಯ ಮಾಡಿಲ್ಲ? ಒಂದು ಧರ್ಮದ ಜನಕ್ಕೆ ನೀವು ಶಾದಿ ಭಾಗ್ಯ ಮಾಡಿದ್ರಿ, ಇದು ನಿಮ್ಮ ನಿಲುವು. ಆದರೆ ಇವತ್ತು ನರೇಂದ್ರ ಮೋದಿಯವ್ರದ್ದು ಭಾರತೀಯ ಜನತಾ ಪಾರ್ಟಿ ಇಡೀ ಸಮಾಜವನ್ನು ನಾವು ಯೋಜನೆ ಕೊಡುವಾಗ ಎಂದು ಜಾತಿ ಧರ್ಮದ ಆಧಾರದಲ್ಲಿ ಕೊಟ್ಟಿಲ್ಲ. ಭಾಗ್ಯಲಕ್ಷ್ಮಿ ಕೊಟ್ಟಿದ್ರೆ ಎಲ್ರಿಗೂ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಕಿಸಾನ್ ಸಮ್ಮಾನ್ ಇವತ್ತು ಮೋದಿಯವರು ಕೊಟ್ಟಿದ್ರೆ ಎಲ್ರಿಗೂ ಕೊಡ್ತಾ ಇದ್ದಾರೆ. ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂದೂ ಆಡಳಿತ ನಡೆಸಿಲ್ಲ, ನಡೆಸುವುದಿಲ್ಲ. ಈ ಭಾರತ ಒಗ್ಗಟ್ಟಾಗಿದೆ, ಒಟ್ಟಾಗಿದೆ, ಒಟ್ಟಾಗಿರುವಂತೆ ನಾವು ನೋಡ್ಕೊಂತೀವಿ.